ದಂಧೆಕೋರ ಸ್ಯಾಂಟೋ ರವಿ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿ ನಿಮ್ಮ ಪವರ್ ಟಿವಿ ಬಳಿ ಲಭ್ಯ ಇದೆ ಈಗಾಗಲೇ ಸ್ಯಾಂಟೋ ರವಿ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿ ಬಟಾಬಯಲಾಗ್ತಾ ಇದೆ ಪವರ್ ಟಿವಿ ಸಂದರ್ಶನದಲ್ಲಿ ಸ್ಯಾಂಟೋ ರವಿ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಹೆಸರು ಹೇಳಿದ ಸ್ಯಾಂಟೋ ರವಿ ಪತ್ನಿ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಅವರ ಜೊತೆಗಿನ ಸಂದರ್ಶನದಲ್ಲಿ पत्नी माजी मुख्यमंत्री आप्त बलग निवृत्त आईएएस अधिकारी ಸ್ಯಾಂಟೋ ರವಿ पत्नी निवृत्त आईएएस अधिकारी यार हागू ಸ್ಯಾಂಟೋ ರವಿಗೂ ಯಾವ ರೀತಿ संबंध ಸ್ಯಾಂಟೋ ರವಿಯ ಚಟುವಟಿಕೆಗಳಲ್ಲಿ ಅವರ ಪಾತ್ರವಾದರೂ ಏನಿತ್ತು ಅನ್ನೋ ಪ್ರಶ್ನೆ ದಂದೆ ಕೋರನ ಎರಡನೇ ಪತ್ನಿ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರಾದರೂ ಯಾಕೆ ಅನ್ನೋ ಪ್ರಶ್ನೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್‌ಪರ್ಟ್ ಆಗಿ ತೀವ್ರ ಕುತೂಹಲಕ್ಕೆ ಕಾರಣವಾಯಿತು ನಿವೃತ್ತ ಅಧಿಕಾರಿಯ ಹೆಸರು ಪ್ರಸ್ತಾಪ ನಿವೃತ್ತ ಐಎಎಸ್ ಅಧಿಕಾರಿ ಎಂ ಲಕ್ಷ್ಮಿ ನಾರಾಯಣ್ ಹೆಸರನ್ನ ಸ್ಯಾಂಟೋ ರವಿಯ ಎರಡನೇ ಪತ್ನಿ ಪ್ರಸ್ತಾಪ ಮಾಡುತ್ತಾರೆ ಸಂದರ್ಶನದಲ್ಲಿ ಲಕ್ಷ್ಮೀ ನಾರಾಯಣ ಹೆಸರು ಪ್ರಸ್ತಾಪಿಸಿದ ಸ್ಯಾಂಟೋ ರವಿ ಪತ್ನಿ ಲಕ್ಷ್ಮೀ ನಾರಾಯಣ ಅವರ ಫೋನ್ ನಂಬರ್ ಅನ್ನು ಸ್ಯಾಂಟೋ ರವಿ ನನಗೆ ಕೊಟ್ಟಿದ್ದ ಲಕ್ಷ್ಮೀ ನಾರಾಯಣ ಅವರನ್ನು ಸಂಪರ್ಕಿಸುವಂತೆ ನನಗೆ ರವಿ ಸೂಚಿಸಿದ್ದ ಪವರ್ ಟಿವಿ ಸಂದರ್ಶನದಲ್ಲಿ ಸ್ಯಾಂಟೋ ರವಿ ಪತ್ನಿ ಹೇಳಿಕೆಯನ್ನು ನೀಡಿದ್ದಾರೆ ತೀವ್ರ ಸಂಚಲನವನ್ನ ಮೂಡಿಸಿದೆ ಸ್ಯಾಂಟೋ ರವಿ ಪತ್ನಿಯ ಆ ಒಂದು ಹೇಳಿಕೆ ಅವರ ಹೆಸರು ಇವರ ಬಾಯಲ್ಲಿ ಯಾಕೆ ಬಂತು ಅವರನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಸ್ಯಾಂಟೋ ರವಿ ತನ್ನ ಪತ್ನಿಗೆ ಯಾಕೆ ಹೇಳ್ದ ಇವರಿಗೂ ಅವರಿಗೂ ಏನು ಸಂಬಂಧ ಇತ್ತು ಈ ಎಲ್ಲ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಸರ್ ಅವರು ಒಂದು ಸಂದರ್ಶನ ಮಾಡ್ತಾರೆ ಸ್ಯಾಂಟೋ ರವಿ ಅವರ ಪತ್ನಿ ಆ ಸಂದರ್ಭದಲ್ಲಿ ಅವರ ಹೆಸರು ಯಾಕೆ ಹೇಳಿದ್ಲು ಅನ್ನೋ ಪ್ರಶ್ನೆ ಇಷ್ಟು ದಿನ ಒಂದು 4 ವರ್ಷ 3.5 ವರ್ಷ ಅವರ ಜೊತೆ ಸಂಸಾರ ಮಾಡ್ಕೊಂಡು ಬಂದು ಅವರ ದೌರ್ಜನ್ಯವೆಲ್ಲ ಸಹಿಸಿಕೊಂಡಿದ್ರು ಕೂಡ ಫೈನಲಿ ಒಂದು ಒಪ್ಪಂದಕ್ಕೆ ಒಪ್ಪಕೊಪ್ಪಕ ಅಂತ ಪೀಡಿಸ್ತಾರೆ ನಾನು ಅದಕ್ಕೆ ಒಪ್ಪತೆ ನಾನು ಸತ್ರು ಕೂಡ ಒಪ್ಪಕೊಳ್ಳಲ್ಲ ಅಂತ ತಿರಸ್ಕರಿಸ್ತಾರೆ ಯಾವ ಒಪ್ಪಂದಕ್ಕೆ ಅದೇ ಈ ತರ ನನಗೆ ಟ್ರಾನ್ಸ್‌ಫರ್ ವಿಚಾರಕ್ಕೆ ಒಬ್ಬರು ವ್ಯಕ್ತಿ ಜೊತೆ ನೀನು ಮಲ್ಕೋಬೇಕು ಇದರಿಂದ ನನಗೆ ಟ್ರಾನ್ಸ್‌ಫರ್ ಗೆ ಹೆಲ್ಪ್ ಆಗುತ್ತೆ ಇದರಿಂದ ನನಗೆ ದೊಡ್ಡ ಮೊತ್ತ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಅದಕ್ಕೆ ನಾನು ಸತ್ರು ಕೂಡ ಈ ಕೆಲಸಕ್ಕೆ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತೀನಿ ಅದಾದ ಮೇಲೆ ಗಂಡ ಹೇಳ್ದಂಗ ಕೇಳಲ್ವಲ್ಲ ಅಂತ ಅವರು ತುಂಬಾ ಮಾರಣ ಅಂತ ಕಲ್ಲೇ ಮಾಡ್ತಾರೆ ನನ್ನ ಮೇಲೆ ಯಾರಾದರೂ ಹೆಸರು ಹೇಳ್ತಾರೆ ಅವರು ಯಾರೊಟ್ಟಿಗೆ ಹೋಗಬೇಕು ನೀವು ಅಂತ ಹೆಸರನ್ನ ಸೂಚಿಸಲಿಲ್ಲ ಬಟ್ ಈ ತರ ಮಾಡಬೇಕು ಅಂತ ತಿಳಿಸ್ತಾರೆ ಅದಕ್ಕೆ ನಾನು ಸತ್ರು ಕೂಡ ಮಾಡಲ್ಲ ಅಂತ ಅಪೋಸ್ ಮಾಡ್ತೀನಿ ಮಾಡಬೇಕಂದ್ರೆ ಪೊಲಿಟಿಷಿಯನ್ ಐಪಿಎಸ್ ಐಎಎಸ್ ಯಾರೊಟ್ಟಿಗೆ ಅಂತ ಹೇಳ್ತಾರೆ ಅದಕ್ಕೆ ಮುಂಚೆ ಅವರು ಯಾರೊಟ್ಟಿಗೆ ಅಂತ ತಿಳಿಸಿರಲಿಲ್ಲ ಆದರೆ ಅದಕ್ಕೆ ಸ್ವಲ್ಪ ದಿನದ ಹಿಂದೆ ರಿಟೈರ್ಡ್ ಲಕ್ಷ್ಮೀನಾರಾಯಣ ಐಎಎಸ್ ಆಫೀಸರ್ ಅವರ ನಂಬರ್ನ ಶೇರ್ ಮಾಡಿರ್ತಾರೆ ನನಗೆ ಇವರ ಜೊತೆ ಸಂಪರ್ಕದಲ್ಲಿ ಇರು ಅಂತ ಆದರೆ ನಾನು ಯಾವುದೇ ರೀತಿ ಕರೆ ಆಗಲಿ ಮೆಸೇಜ್ ಆಗಲಿ ಮಾಡಿರಲ್ಲ ಲಕ್ಷ್ಮೀನಾರಾಯಣ ಏನಾಗಿರ್ತಾರೆ ರಿಟೈರ್ಡ್ ಐಎಎಸ್ ಆಫೀಸರ್ ನೀವು ಕೇಳಿರಲಿಲ್ವಾ ಒಬ್ಬ ಹಸ್ಬೆಂಡ್ ಒಬ್ಬ ಗಂಡಸಿನ ನಂಬರ್ ನಿಮಗೆ ಕಳಿಸಿ ಅವನೊಟ್ಟಿಗೆ ಟಚ್ ಅಲ್ಲಿ ಇರು ಅಂತ ಹೇಳಿದಾಗ ಏನಕ್ಕಾಗಿ ಅಂತ ಕೇಳಿಲ್ವಾ ನೀವು ಏನಕ್ಕಾಗಿ ಅಂದ್ರೆ ಅವರು ಮುಂಚೆನೇ ನಮ್ಮ ಮನೆಗೆ ಭೇಟಿ ನೀಡಿರ್ತಾರೆ ಬೆಂಗಳೂರಲ್ಲಿ ಮನೆ ಮಾಡಿರುವಾಗ ಒಂದ್ಸಲ ಮನೆಗೆ ಭೇಟಿ ನೀಡಿರ್ತಾರೆ ನನಗೆ ಇವರು ಭರವಸೆ ಬೇರೆ ಕೊಟ್ಟಿರ್ತಾರೆ ನೀನು ಓದಿರೋ ತಕ್ಕಂಗೆ ನಿನಗೆ ಆರ್ಟಿಓ ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಆ ವಿಚಾರಕ್ಕೋಸ್ಕರ ಸಹಾಯ ಆಗುತ್ತೆ ನಿನ್ ಗವರ್ನಮೆಂಟ್ ಕೆಲಸಕ್ಕೆ ಏನಾದರೂ ಸಹಾಯ ಆಗುತ್ತೆ ಟಚ್ ಅಲ್ಲಿ ಇರು ಅಂತ ಹೇಳಿರ್ತಾರೆ ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಮಾಡಿರಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಸರ್ ಡೆಸ್ಕ್ ಲೈವ್ ನಲ್ಲಿ ನೀಡ್ತಾ ಹೋಗ್ತಾರೆ ಅರುಣ್ ಸರ್ ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆ ಅಂತಾನೆ ಹೇಳ್ಬೋದು ಒಂದು ನಿವೃತ್ತ ಐಎಎಸ್ ಅಧಿಕಾರಿ ಜೊತೆ ಸಂಪರ್ಕದಲ್ಲಿರುವಂತ ಸ್ಯಾಂಟೋ ರವಿ ಪತ್ನಿಗೆ ನಂಬರ್ ಕೊಟ್ಟಿರ್ತಾನಂತೆ ಸೊ ಈ ಮಾತಿನ ಹಿಂದೆ ಹಲವು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಸೊ ಈ ಪ್ರಶ್ನೆಗಳಿಗೆ ಒಂದಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ ನಿಜ ವಿದ್ಯಾ ಸ್ಯಾಂಟೋ ರವಿಯ ಒಂದು ವಿಷಯನ ಅದನ್ನು ಹೇಳ್ತಾರಲ್ಲ ಹುತ್ತದ ಬಾಯೊಳಗೆ ಕೈ ಹಾಕಿದಂಗೆ ಆಗ್ತಾ ಇದೆ ಆಗದಷ್ಟು 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 ಹೊಸ 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 ವಿಚಾರಗಳು ಸ್ಫೋಟಕವಾದ ತಿರುವುಗಳು ಒಂದರ ಮೇಲೊಂದು ತಿರುವುಗಳು ಸಿಗ್ತಲೇ ಹೋಗ್ತಾ ಇದೆ ಇನ್ನೂ ಅದೆಷ್ಟು ಟರ್ನ್ಗಳಿವೆಯೋ ಗೊತ್ತಿಲ್ಲ ನಿನ್ನೆಯಷ್ಟೇ ಇವತ್ತು ಬೆಳಗ್ಗೆಯಿಂದಲೂ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಪವರ್ ಟಿವಿನಲ್ಲಿ ಸ್ಯಾಂಟೋ ರವಿಯ ಪತ್ನಿ ಯಾರು ದೂರದಾರರಾಗಿದ್ದಾರೆ ತನ್ನ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು ಸ್ಯಾಂಟೋ ರವಿ ಅಲಿಯಾಸ್ ಮಂಜುನಾಥ್ನಿಂದ ನಮ್ಮ ಮೇಲೆ ದೌರ್ಜನ್ಯ ಆಗಿದ್ದು ಅಂಥೇಳಿ ಯಾವ ಪತ್ನಿ ದೂರು ಕೊಟ್ಟಿದ್ದಾರೋ ಆ ಪತ್ನಿಯೇ ನೇರವಾಗಿ ಪವರ್ ಟಿವಿಯ ಮುಖ್ಯಸ್ಥ
ರಾಕೇಶ್ ಶೆಟ್ಟಿ ಅವರ ಜೊತೆಗೆ ನೇರವಾಗಿ ಹೇಳ್ತಾರೆ ಈ ಸ್ಯಾಂಟ್ರೋ ರವಿ ಕೇವಲ ಮಾಂಸದ ಅಡ್ಡೆಯ ದಂದೆ ಮಾತ್ರ ಮಾಡ್ತಾ ಇರಲಿಲ್ಲ ಅದರ ಜೊತೆಗೆ ವರ್ಗಾವಣೆ ದಂದೆಯಲ್ಲೂ ಕೂಡ ತೊಡಗಿಕೊಂಡಿದ್ದ ಅಂದ್ರೆ ಬೆಲೆವಣ್ಣಗಳನ್ನು ಹಿರಿಯ ಅಧಿಕಾರಿಗಳಿಗೆ ಅಧಿಕಾರ ಸ್ಥಾನದಲ್ಲಿರುವಂತ ಹಿರಿಯರಿಗೆ ಮತ್ತೆ ಕೆಲವರಿಗೆಲ್ಲ ಸರಬರಾಜು ಮಾಡಿ ಆ ಮೂಲಕ ಇನ್ಯಾರೋ ಅಧಿಕಾರಿಯ ಟ್ರಾನ್ಸ್‌ಫರ್ ಮಾಡ್ಸೋದೋ ಗುತ್ತಿಗೆ ಕೊಡ್ಸೋದೋ ಇನ್ನೇನೋ ಸರ್ಕಾರಿ ಕೆಲಸಗಳನ್ನು ಮಾಡ್ಕೋತಾ ಇದ್ದ ಕೈತುಂಬಾ ದುಡ್ಡು ತಗೋತಾ ಇದ್ದ ಅವನ ಒಂದು ವ್ಯವಹಾರಗಳಿದೆಯಲ್ಲ ಕೇವಲ ಮಾಂಸದ ಅಡ್ಡೆಯ ವ್ಯವಹಾರ ಮಾತ್ರ ಅಲ್ಲ ಈ ರೀತಿ ವರ್ಗಾವಣೆ ದಂಧೆಯ ವ್ಯವಹಾರ ಕೂಡ ಇತ್ತು ಈ ವರ್ಗಾವಣೆ ದಂಧೆಯಲ್ಲಿ ಹಿರಿಯ ಅಧಿಕಾರಿಗಳು ಸಚಿವರು ನೇರವಾಗಿ ಭಾಗಿಯಾಗಿದ್ರು ಅನ್ನುವಂತ ಒಂದು ಮಾಹಿತಿ ಮೊದಲಿಂದಲೂ ಕೂಡ ಇತ್ತು ಆದರೆ ಅವರು ಯಾರು ಯಾರು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ಈಗ ಸ್ಯಾಂಟ್ರೋ ರವಿಯ ಪತ್ನಿಯೇ ಬಾಯಿ ಬಿಟ್ಟಿದ್ದಾರೆ ಅಂದ್ರೆ ಆ ರವಿ ಜೊತೆ ಸಂಪರ್ಕದಲ್ಲಿದ್ದಂತ ಹಿರಿಯ ಐಎಎಸ್ ಅಧಿಕಾರಿ ಯಾರು ಅಂತ ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಅವರ ಹೆಸರು ನಾನಂತೂ ಇದುವರೆಗೆ ತಿಳ್ಕೊಂಡಿದ್ದೆ ಲಕ್ಷ್ಮೀನಾರಾಯಣ ಅಂತಂದ್ರೆ ಅತ್ಯಂತ ಗೌರವಾನ್ವಿತರಾದಂತಹ ಐಎಎಸ್ ಅಧಿಕಾರಿ ಅದು ಏನೋ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಅಧಿಕಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರಿಗೆ ಸಲಹೆಗಾರರಾಗಿದ್ದಂತಹ ಅಧಿಕಾರಿ ಈಗ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರಿತ್ತು ಅವ್ರಿಗೆ ಅಂಥವರು ಸ್ಯಾಂಟ್ರೋ ರವಿ ಮನೆಗೆ ಭೇಟಿ ಕೊಡ್ತಾರಾ ಅದು ಈ ಥರ ಜಾಬ್ ಕೊಡಿಸೋದು ಟ್ರಾನ್ಸ್ಫರ್ ಮಾಡಿಸೋದು ಈ ದಂಧೆಲೆಲ್ಲ ಲಕ್ಷ್ಮೀನಾರಾಯಣ ಭಾಗಿಯಾಗ್ತಾರ ನಂಬಕ್ಕೆ ಆಗ್ತಾ ಇಲ್ಲ ಬಹುಶಃ ಇದನ್ನು ವಿಸ್ತೃತವಾದಂಥ ತನಿಖೆಗೆ ಒಳಪಡಿಸ್ಬೇಕು ಈಗ ನಾವು ಲಕ್ಷ್ಮೀನಾರಾಯಣ ಅವರು ನಿವೃತ್ತರಾಗಿದ್ದಾರೆ ಬಹುಶಃ ಅವರು ಇದರಲ್ಲಿ ನೇರವಾ ಭಾಗಿಯಾಗಿದಾರೋ ಇಲ್ವೋ ಅಥವಾ ಸ್ಯಾಂಟ್ರೋ ರವಿನೇ ಬೇಕಂತೆ ಅವ್ರ ಹೆಸರನ್ನ ಇದರಲ್ಲಿ ಎಡತ್ತಂದಿಯೋನೋ ಗೊತ್ತಿಲ್ಲ ಹಾಗೂ ಸರ್ಕಾರ ಈಗ ಸಿ ಐ ಡಿ ಎನ್ಕ್ವೈರಿಗೆ ಕೊಟ್ಟಿದೆ ಬಹುಶಃ ಎನ್ಕ್ವೈರಿನಲ್ಲಿ ಸಿ ಐ ಡಿ ಎನ್ಕ್ವೈರಿನಲ್ಲಿ ಈ ವಿಷಯದ ಬಗ್ಗೆಯೂ ಕೂಡ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಆ ಸಂದರ್ಭದಲ್ಲಿ ಕೇವಲ ಇವರೊಬ್ಬರು ಮಾತ್ರನಾ ಇವ್ರ ಜೊತೆ ಇನ್ನೂ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರಾ ಐ ಎ ಎಸ್ ಅಧಿಕಾರಿಗಳಿದ್ದಾರಾ ಇನ್ಯಾವ್ಯಾವ ಸಚಿವರುಗಳಿದ್ದಾರಾ ಶಾಸಕರಿದ್ದಾರಾ ಇನ್ಯಾವ್ಯಾವ ಪ್ರಭಾವಿಗಳಿದ್ದಾರೆ ಇವೆಲ್ಲ ಒಂದೊಂದಾಗಿ ಒಂದೊಂದಾಗಿ ಈಚೆ ಬರುತ್ತೆ ತನಿಖೆ ಆಗಬೇಕಾಗಿದೆ ವಿದ್ಯಾ ಓಕೆ ಥ್ಯಾಂಕ್ ಯು ಅರುಣ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗೆ ಸಂದರ್ಶನ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿಯವರ ಎರಡನೇ ಪತ್ನಿ ಲಕ್ಷ್ಮೀನಾರಾಯಣ್ ಅವರ ಅಂದ್ರೆ ನಿವೃತ್ತ ಐಎಎಸ್ ಅಧಿಕಾರಿ ಇವರ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡಿದ್ರು ಹಾಗಾದ್ರೆ ಸ್ಯಾಂಟ್ರೋ ರವಿ ಲಕ್ಷ್ಮೀನಾರಾಯಣ್ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಂತ ಪತ್ನಿಗಾದ್ರೂ ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತ ವಿಚಾರಣೆ ನಂತರ ಈ ಎಲ್ಲಾ ವಿಚಾರ ಬಯಲಿಗೆ ಬರಬೇಕಿದೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ